ರಾಷ್ಟ್ರಗಳವರೆಗೆ ಆಗಿರುವಂತದ್ದು ನಾವು ಕಂಡಿದ್ದೇವೆ ಭಾರತಕ್ಕೆ ಇವತ್ತು ಎಲ್ಲವನ್ನ ವೇಗವಾಗಿ ಮಾಡುತ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ ನಾನು ಒಂದು ಮಾತು ಪ್ರಾರಂಭದಲ್ಲಿ ಹೇಳಿ ಆಮೇಲೆ ಮೆಡಿಸಿನ್ ಆಕ್ಸಿಜನ್ ಇದರ ಬಗ್ಗೆ ಕೂಲಂಕುಷವಾಗಿ ಅನ್ನಲ್ಲ ಸ್ವಲ್ಪ ಲೆಂತಿಯಾಗಿ ಇವತ್ತಿನ ನಮ್ಮ ಈ ಪ್ರೆಸ್ ಮೀಟ್ ನಡೆಯಬಹುದು ಅಂತ ನನಗೆ ಅನಿಸಿದೆ ಆದರೆ ಎಲ್ಲವನ್ನ ಜನರಿಗೆ ತಿಳಿಸುವಂತ ಜವಾಬ್ದಾರಿ ನಮ್ಮಲ್ಲಿ ಇದ್ದ ಕಾರಣ ನಾನು ಅದನ್ನ ಮಾಡಬೇಕಾಗಿ ಇದೆ ಅದನ್ನ ನಾನು ಹೇಳುವಂತ ಕೆಲಸ ಮಾಡ್ತೀನಿ ನಾನು ನನ್ನ ಮಿತ್ರರಿಗೆ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಪ್ರತಿಭಟನೆಯಿಂದ ಕೊರೋನಾ ನಿರ್ಮೂಲನ ಆಗುತ್ತೆ ಅಂತ ಹೇಳಿದ್ರೆ ಇವರು ಬೀದಿಯಲ್ಲೇ ಇರಲಿ ಬೇಡ ಬೇಡ ಅಂತ ನಾನು ಹೇಳಲ್ಲ ಬೀದಿಯಲ್ಲೇ ಕೂತ್ಕೊಳ್ಳಿ ಇಂತ ಒಂದು ವಿಪರ್ಯಾಸ ಅಂತ ಹೇಳಿದ್ರೆ ಇವತ್ತು ಆ ಬೀದಿಯಲ್ಲಿ ಕೂತಿದಾರಲ್ಲ 10 ಜನ ಅವರು ನಮಗೆ ಕಾಯಿಲೆ ಬರದಿರಲಿ ನಾವು ಜನರ ಹತ್ರ ಹೋಗೋದು ಬೇಡ ಅಂತ ಸ್ವಲ್ಪ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಡಿ ಪ್ರತಿಭಟನೆ ಮಾಡ್ತಾ ಮಾಡ್ತಾ ದಿನ ಕಳೆಯುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದೆ ನಾನು ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡಿದೆನೆ ನಮ್ಮ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದಾರೆ ಯಾವುದೇ ಕಾರ್ನರ್ ಇಂದ ಸಲಹೆ ಸೂಚನೆಗಳು ಬಂದ್ರೆ ಅದನ್ನ ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅದರಲ್ಲಿ ಇರುವಂತ ಒಳ್ಳೆದನ್ನು ತಕೊಂಡು ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿ ನಾನು ನನ್ನ ವಿರೋಧ ಪಕ್ಷದ ನಾಯಕರಿಗೆ ಅದು ರಾಹುಲ್ ಗಾಂಧಿಯಿಂದ ಹಿಡಿದು ಸಿದ್ದರಾಮಯ್ಯನವರವರೆಗೆ ಡಿಕೆ ಶಿವಕುಮಾರ್ಗೆ ಹೇಳ್ತೇನೆ ಸ್ವಾಮಿ ಎಲ್ಲೆಲ್ಲೋ ನೀವು ಕೂತ್ಕೊಳ್ಳೋ ಬದಲು ಒಂದು ದಿವಸ ನಿಮ್ಮ ಡೆಲಿಗೇಷನ್ ತಕೊಂಡು ಹೋಗಿ ಮುಖ್ಯಮಂತ್ರಿಯವರ ಜೊತೆ ನಮ್ಮ ರಾಜ್ಯದ ಆರೋಗ್ಯ ಮಂತ್ರಿಗಳ ಜೊತೆ ಕೂತ್ಕೊಳ್ಳಿ ನಿಮ್ಮ ಸಲಹೆ ಸೂಚನೆಗಳನ್ನು ಕೊಡಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವೀಕಾರ ಮಾಡ್ತೀವಿ ಇದರ ಬದಲು ಆತ್ಮಸ್ಥೈರ್ಯ ತುಂಬಬೇಕಾದಂತ ವ್ಯಕ್ತಿಗಳು ಜನರ ಆತ್ಮಸ್ಥೈರ್ಯವನ್ನು ಕೆಡಿಸುವಂತದ್ದು ಮಾಡ್ತಾರಲ್ಲ ಇದು ಕಾಯಿಲೆಯನ್ನು ಉದ್ಭವನಗೊಳಿಸುವಂತದ್ದು ಸಮಾಜದಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವಂತ ಒಂದು ವ್ಯವಸ್ಥೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ದಯವಿಟ್ಟು ಇವತ್ತಿನ ಪತ್ರಿಕಾ ಆ ಗೋಷ್ಠಿಯಲ್ಲಿ ನಾನು ಕೊಡುವಂತ ಅಂಕಿಅಂಶಗಳನ್ನು ದಯವಿಟ್ಟು ತಾವೆಲ್ಲ ಪರಾಮರ್ಶಿಸಿ ನಾವು ನಡೆಕೊಂಡಂತ ರೀತಿ ನಾವು ನಡೆಕೊಂಡಂತ ದಾರಿ ನಾವು ಮಾಡಿದಂತ ಕೆಲಸ ಇದನ್ನು ದಯವಿಟ್ಟು ನೀವೆಲ್ಲ ಅವಲೋಕನ ಮಾಡಬೇಕು ಅಂತ ಹೇಳಿ ನಾನು ನನ್ನ ಎಲ್ಲ ವಿಪಕ್ಷ ನಾಯಕರಲ್ಲಿ ಮತ್ತೆ ಮಂತ್ರಿಯವರಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಾರಂಭದಿಂದಲೇ ನಾನು ಹೋಗ್ತಾ ಇದ್ದೀನಿ ನಾನು ಔಷಧಿಗಳ ವಿತರಣೆ ಹೇಗೆ ನಡೀತಾ ಇದೆ ದೇಶದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದು ದೊಡ್ಡ ಇದಿತ್ತು ರೆಮಿಡಿಸಿವರ್ ಲಭ್ಯ ಆಗ್ತಾ ಇಲ್ಲ ಅದೇ ಒಂದು ಈ ಕಾಯಿಲೆಯನ್ನು ಒಂದು ಹಂತದಲ್ಲಿ ಗುಣಪಡಿಸುವಂಥ ಒಂದು ಔಷಧ ಅಂತ ಹೇಳುವಂಥ ರೀತಿಯಲ್ಲಿ ಭಾರಿ ದೊಡ್ಡ ಒಂದು ಗೋಲ್ಮಾಲ್ಗಳು ನಡೀತಾ ಇತ್ತು ಸರ್ ಈ ರೆಮಿಡಿಸಿವರ್ ಇದು ಇದರ ಪೇಟೆಂಟ್ ಹೋಲ್ಡರ್ ಗಿಲೀಡಿ ಅಂತ ಹೇಳುವಂಥ ಯು ಎಸ್ ಕಂಪನಿಯೊಂದು ಅವರ ಪೇಟೆಂಟ್ ಹೋಲ್ಡರ್ ಅವರು ಯಾರಿಗೆ ಲೈಸೆನ್ಸ್ ಕೊಡ್ತಾರೋ ಅವರು ಮಾತ್ರ ಇದನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ನಾವೇ ಸ್ವತಃ ಲೈಸೆನ್ಸ್ ಇಶ್ಯೂ ಮಾಡುವಂಥದ್ದು ನಮ್ಮ ದೇಶದಲ್ಲಿಯೂ ಮಾಡಲಿಕ್ಕೆ ಪೇಟೆಂಟ್ ಆ್ಯಕ್ಟ್ನ ಪ್ರಕಾರ ಆಗುವುದಿಲ್ಲ ಇಂಡಿಯಾದಲ್ಲಿ 7 ಕಂಪನಿಗಳಿಗೆ ಅವರು ಲೈಸೆನ್ಸ್ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತು ಅದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಸಿಪ್ಲಾ ಇರ್ಬೋದು ರೆಡ್ಡಿ ಲ್ಯಾಬ್ ಇರ್ಬೋದು ಹಿಟಾರಾ ಇರ್ಬೋದು ಜುಬ್ಲಿಯಂಟ್ ಫಾರ್ಮಾ ಇರ್ಬೋದು ಮೈಲಾನ್ ಇರ್ಬೋದು ಸಿನರ್ಜಿಮೆಂಟ್ ಇರ್ಬೋದು ಜೈಡಸ್ ಕ್ಯಾಡಿಲಾ ಇರ್ಬೋದು ಈ ರೀತಿಯ 7 ಕಂಪನಿಗಳಿಗೆ ಕೊಟ್ಟಿದ್ದಾರೆ ನಾನೆಲ್ಲ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಳೆದ ಬಾರಿ ಫಸ್ಟ್ ವೇವ್ ಇದ್ದಾಗ ಇದರ ಪ್ರೊಡಕ್ಷನ್ ಚೆನ್ನಾಗಿತ್ತು ನವೆಂಬರ್ನಲ್ಲಿ ಕೋವಿಡ್ ಕಡಿಮೆ ಆಗ್ತಾ ಬಂತು ಡಿಸೆಂಬರ್ ಜನವರಿ ಆಗುವಾಗ ಇದರ ಶೆಲ್ಫ್ ಲೈಫ್ ಕೇವಲ 3 ತಿಂಗಳು ಮಾತ್ರ 3 ತಿಂಗಳ ನಂತರ ಈ ಮೆಡಿಸಿನ್ ವೇಸ್ಟ್ ಆಗಿಬಿಡುತ್ತೆ ಮತ್ತು ಇದರ ಮ್ಯಾನುಫ್ಯಾಕ್ಚರಿಂಗ್ ಪಿರಿಯಡ್ 21 ದಿವಸ ಆದ ಕಾರಣ ಅವರೇನು ಮಾಡಿದರು ಇದೆಲ್ಲವೂ ನಮಗೆ ಇದರಿಂದ ಉತ್ಪಾದನೆ ಮಾಡಿದ ಸ್ಟಾಕ್ ಎಲ್ಲ ಕೆಡ್ತದೆ ಈಗ ಕಡಿಮೆ ಆಯಿತು ಅಂತೇಳಿ ಅವರು ಉತ್ಪಾದನೆಗಳನ್ನು ಕಡಿಮೆ ಮಾಡಿದರು ಮತ್ತು ಹಲವರು ಎಕ್ಸ್ಪೋರ್ಟ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು ಆದರೆ ಯಾವಾಗ ಫೆಬ್ರವರಿ ನಂತರ ಮತ್ತೆ ನಮಗೆ ಜಾಸ್ತಿ ಆಯಿತಾ ನಾವೆಲ್ಲ 7 ಕಂಪನಿಯವರನ್ನ ಕರೆದು ಸ್ವತಃ ಅಕ್ರಾಸ್ ದಿ ಟೇಬಲ್ ಅವರಲ್ಲಿ ಕೂತು ದಯವಿಟ್ಟು ನೀವು ಸ್ಪೀಡಪ್ ಮಾಡಬೇಕು ಅಂತ ಕೇಳಿದೆವು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಸಾಧಾರಣ ನಮ್ಮ ಫೆಬ್ರವರಿ ಎಂಡ್ ಮಾರ್ಚಿನ ಹಂತದಲ್ಲಿ ಕೇವಲ 23 ಲಕ್ಷ ರೆಮಿಡಿಸಿವರ್ ಉತ್ಪಾದನೆ ಆಗ್ತಾಯಿತ್ತು ಈಗ ಅದನ್ನು 12 ಏಪ್ರಿಲ್ಗೆ ನಾವು ವ್ಯಾಲ್ಯೂಯೇಟ್ ಮಾಡಿದಾಗ ಅದು 35 ಲಕ್ಷಕ್ಕೆ ಆಗಿತ್ತು ರವಿಯವರೇ ಸರ್ ಈಗ ಮೊನ್ನೆ 4th ಮೇಗೆ 1,05,00,000 ರೆಮಿಡಿಸಿವರನ್ನು ಉತ್ಪಾದನೆ ಮಾಡುವಲ್ಲಿ ಭಾರತ ದೇಶ ನಾವು ಯಶಸ್ವಿಯಾಗಿದ್ದೇವೆ ಪ್ರಯಾಸನ ಲೆಕ್ಕ ಹಾಕಿ 23 ಲಕ್ಷದಲ್ಲಿ 1,05,00,000 ಇದು ಕೇವಲ ನಮ್ಮ ಮ್ಯಾನುಫ್ಯಾಕ್ಚರರ್ಗಳಿಗೆ ಬೇರೆ ಬೇರೆ ಸಪೋರ್ಟ್ಗಳನ್ನು ನಾವು ಕೊಟ್ಟೇವೆ ಅವರಿಗೆ ಕೇವಲ 20 ಸೈಟ್ಗಳಲ್ಲಿ ಅವರ ಪ್ರೊಡಕ್ಷನ್ ಆಗ್ತಿತ್ತು ಫಾರ್ ಎಕ್ಸಾಂಪಲ್ ಮೈಲಾನ್ ಇಲ್ಲಿ 2 ಹೈದರಾಬಾದ್ನಲ್ಲಿ 2 ಇತ್ತು ನಾವು 58 ಬೇರೆ ಬೇರೆ ಸೈಟ್ಗಳಿಗೆ ತಕ್ಷಣ ಅವರಿಗೆ ಪರ್ಮಿಷನ್ ಕೊಟ್ಟೆವು ಅವರೇ ಲೈಸೆನ್ಸ್ ಹೋಲ್ಡರ್ ಆದ ಕಾರಣ ಸರ್ ನೀವು ಆಲೋಚನೆ ಮಾಡಿ ನಾವು ಎಕ್ಸ್ಪೋರ್ಟ್ ಬ್ಯಾನ್ ಮಾಡಿದೆವು
ಅವರಿದ್ದಂಥ ಸ್ಟಾಕನ್ನೆಲ್ಲ ತಗೊಂಡು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಮಾಡಿದೆವು. ಸುಮಾರು 470,000 ರಿಯಲ್ಸ್ ಆ ಎಕ್ಸ್ಪೋರ್ಟಿಂದ ನಮಗೆ ಉಳಿತಾಯ ಆಗುವಂಥದ್ದಾಯಿತು. ಯಾವ ಎ ಪಿ ಐ ನಮ್ಮ ದೇಶದಲ್ಲಿ ಸಿಕ್ಕುವುದಿಲ್ಲ, ಅದರ ಎ ಪಿ ಐಗಳೆಲ್ಲ ವಿದೇಶದಿಂದ ಆಮದು ಮಾಡಬೇಕು. ಅದರ ಮೇಲೆ ಆಮದು ಸುಂಕವನ್ನು ರದ್ದು ಮಾಡಿದೆವು, ಆಮದು ಸುಂಕ ರದ್ದು ಮಾಡಿದೆವು. ಎಲ್ಲಿವರೆಗೆ ಅದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಕಂಪನಿಯವರಲ್ಲಿ ವಿನಂತಿ ಮಾಡಿದೆವು. 5,400 5,700 ಪರ್ ಆ ವಿಯಾಲ್ಸಿಗಿತ್ತು, ದಯವಿಟ್ಟು ರೇಟ್ ಕಡಿಮೆ ಮಾಡಬೇಕು ಅಂಥೇಳಿ 3,400 ಕ್ಯಾಪ್ ಹಾಕಿದೆವು. ಸರ್, ಪ್ರೊಡಕ್ಷನ್ ಜಾಸ್ತಿ ಮಾಡಿದೆವು, ಇಂಪೋರ್ಟ್ ಬ್ಯಾನ್ ಮಾಡಿದೆವು, ಎಕ್ಸ್ಪೋರ್ಟ್ಗೆ ಬೇಕಾದಂಥ ಆ ಎಲ್ಲವನ್ನು ರದ್ದು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆವು, ವಿಯಾಲ್ಸಿಗೆ ಕ್ಯಾಪ್ ಹಾಕಿದೆವು. 80% ಪ್ರೊಡಕ್ಷನನ್ನು ಕೇಂದ್ರ ಬೇರೆ ಬೇರೆ ರಾಜ್ಯಗಳ ಡಿಮಾಂಡ್ ಮೇಲೆ ನಾವು ಅಲಾಟ್ಮೆಂಟ್ ಮಾಡುವಂಥ ಅತ್ಯಂತ ದಿಟ್ಟ ಹೆಜ್ಜೆಯನ್ನು ಕೈಗೊಂಡೆವು. ಅವರೆಲ್ಲರನ್ನು ಕೇಳಿಕೊಂಡು 20% ಅವರ ಬೇರೆ ಬೇರೆ ಅವರಿಗೆ ಬಂದಂಥ ಡಿಮಾಂಡ್ಗಳು ಮತ್ತೊಂದನ್ನು ಪೂರೈಕೆ ಮಾಡಲಿಕ್ಕೆ ಕೊಟ್ಟೆವು. ನಿಮ್ಗೆ ಗೊತ್ತಿರಲಿ ಸರ್, 4th ನಾವು ಒಂದು ಈ ಇದನ್ನು ಎಲ್ಲ ಹೆಚ್ಚು ಮಾಡಿದ ಮೇಲೆ 7 May 7 341,402 ವಿಯಾಲ್ಸನ್ನು ನಾವು ಸಪ್ಲೈ ಮಾಡಿದ್ದೀವಿ. ಆಲೋಚನೆ ಮಾಡಿ ನೀವು, ಇದನ್ನು ಸಪ್ಲೈ ಮಾಡೋದು ವಾರ ವಾರಕ್ಕೆ ಸಪ್ಲೈ ಮಾಡ್ತಾ ಇದ್ದೇವೆ. ಇದರಲ್ಲಿ 21 April 11,00,000 ಅಲಾಟ್ಮೆಂಟ್ ಮಾಡಿದೆವು, 24 April 16,00,000 ಅಲಾಟ್ಮೆಂಟ್ ಮಾಡಿದೆವು, 29 May 18,00,000 ಏರಿಸಿದೆವು, 7 May ಸುಮಾರು 53,00,000 ಇದನ್ನು ಏರಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದೆವು. ಇವತ್ತು ಪ್ರಾಯಶಃ ನನಗೆ ಅನ್ನಿಸ್ತದೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಅಲ್ಲಿ ಡಿಮಾಂಡು ಮತ್ತೊಂದು ಹೆಚ್ಚಿದ್ದನ್ನು ನಾವು ಕಂಡಿದ್ದೇವೆ. ಇವತ್ತು ರೆಮಿಡಿಸಿವರಿಗೆ ದೇಶದ ಯಾವುದೇ ರಾಜ್ಯದಲ್ಲಿ ಕೂಡ ಭಾರಿ ದೊಡ್ಡ ರೀತಿಯವಿಲ್ಲ. ಕರ್ನಾಟಕಕ್ಕೆ 5,75,000 ವಿಯಾಲ್ಸ್ಗಳನ್ನು ನಾಳ್ದು 14th ತಾರೀಕಿನವರೆಗೆ ಅದರ ಅಲಾಟ್ಮೆಂಟ್ಗಳು ಅವ್ರಿಗೆ ಬರಬೇಕಾದ್ದು ನಿಜ. ಕೆಲವು ಮ್ಯಾನುಫ್ಯಾಕ್ಚರರ್ಸು ಇನ್ನೂ ಅವರ ಸಪ್ಲೈಯಲ್ಲಿ ಸ್ವಲ್ಪ ಇದೆ, ಅದನ್ನು ನಾವೇ ಕೂತ್ಕೊಂಡು ನಿನ್ನೆ ನಾನೇ ಕೂತ್ಕೊಂಡು ಅವರಲ್ಲೆಲ್ಲರಲ್ಲಿ ಮಾತಾಡಿಕೊಂಡು ಇದನ್ನು ಸರಿ ಮಾಡಿಸುವಂಥದ್ದನ್ನು ಮಾಡಿದ್ದೇನೆ. ಆದ ಕಾರಣ ಎಲ್ಲೋ ಸುಮ್ಮನೆ ರೆಮಿಡಿಸಿವರ್ನ ಕೊರತೆಯನ್ನು ತೋರಿಸುವಂಥದ್ದು ಅಷ್ಟು ಒಳ್ಳೆಯದಲ್ಲ. ನಾವು DGCIಗೆ ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ ಅವರಿಗೆ ಭಾರಿ ಸ್ಟ್ರಿಕ್ಟ್ ಆದೇಶಗಳನ್ನು ಮಾಡಿದ್ದೇವೆ. ಸ್ಟೇಟ್ ಡ್ರಗ್ ಕಂಟ್ರೋಲರ್ ಎಲ್ಲ ಕಡೆ ರೈಡ್ ಮಾಡಬೇಕು. ನಿನ್ನೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ, ನಿನ್ನೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಎಸೆನ್ಷಿಯಲ್ ಕಮಿಡಿಟೀಸ್ ಆ್ಯಕ್ಟ್ನ ಪ್ರಕಾರ ಬೇರೆ ಇಲಾಖೆಗಳಿರುವಂಥ ಹಕ್ಕನ್ನು ಕೂಡ ಎಲ್ಲರೂ ಚಲಾಯಿಸಲಿಕ್ಕೆ ಸಾಧ್ಯ. ಅದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ಈಗ ಮಾಡಿದ್ದೀವಿ. ರೆಮಿಡಿಸಿವರ್ನ ಬಗ್ಗೆ ಕೊರತೆ ಇಲ್ಲ, ರೆಮಿಡಿಸಿವರ್ನ ಬಗ್ಗೆ ಯಾರೂ ಆತಂಕ ಪಡಬೇಕಾದಂಥ ಸಂಗತಿಗಳಿಲ್ಲ. ಕಾಳಸಂತೆಗಳಲ್ಲಿ ಎಲ್ಲವನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೇವೆ. ಇದು ರೆಮಿಡಿಸಿವರ್ನ ಬಗ್ಗೆ, ನಾನು ಇದಕ್ಕಿಂತ ಹೆಚ್ಚು ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.